ನೀವಿನ್ನೂ ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪಾಂಡವಪುರ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳ ಜರುಗಿತು. ತಹಸೀಲ್ದಾರ್ ಪ್ರಮೋದ್ ಎಲ್ ಪಾಟೀಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇನ್ನು ಉದ್ಯೋಗ ಪುರುಷ ಲಕ್ಷಣಂ ಎಂಬಂತೆ ಉದ್ಯೋಗ ಮಹಿಳಾ ಲಕ್ಷಣವೂ ಆಗಿ ಹೋಗಿದೆ. ಇತ್ತೀಚಿನ ದಿನಗಳಲ್ಲಿಯೇ ಪುರುಷರಿಗೆ ಸರಿಸಮಾನರಾಗಿ ಮಹಿಳೆ ಕೂಡ ದಾಪುಗಾಲು ಇಟ್ಟಿದ್ದಾಳೆ. ವಿವಿಧ ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸರಿ ಸಮಾನರಾಗಿ ಮಹಿಳೆ ಸಾಧನೆ ಮಾಡುತ್ತಿದ್ದಾಳೆ. ಹೀಗಾಗಿ ಓದು ಒಂದು ಭಾಗವಾದರೆ ಉದ್ಯೋಗ ಮತ್ತೊಂದು ಭಾಗವಾಗಿದೆ. ಉದ್ಯೋಗ ಮೇಳದಲ್ಲಿ ಭಾಗವಹಿಸಿರುವ ಅನೇಕ ಕಂಪನಿಗಳಲ್ಲಿ ತಮ್ಮ ಓದಿಗೆ ತಕ್ಕಂತೆ ಉದ್ಯೋಗ ದಕ್ಕಿಸಿಕೊಳ್ಳುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗುವಂತೆ ಕರೆ ನೀಡಿದ್ರು. ಇನ್ನು ಕಾಲೇಜು ಪ್ರಾಂಶುಪಾಲೆ ಡಿಎಸ್ ಸರಸ್ವತಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ್ರು. ಉದ್ಯೋಗ ಇನ್ನೊಂದು ಭಾಗ. ಸೊ ಹೆಚ್ಚು ಭಾಗಕ್ಕೆ ಹೆಚ್ಚು ಭಾಗದಲ್ಲಿ ಆಲ್ರೆಡಿ ನೀವೇನ್ ಮಾಡಿದಿರ, ನಿಮ್ಮ ಓದನ್ನ ಎಜುಕೇಶನ್ ಪಾರ್ಟ್ ಅನ್ನ ಮುಗಿಸಿದಿರ. ನೆಕ್ಸ್ಟ್ ಈಗ ಉದ್ಯೋಗದ ಕಡೆ ತಿರುಗಬೇಕಾದಂತ ಕಾಲ ಬಂದಿದೆ. ಸೊ ಉದ್ಯೋಗ ಪಡೆದುಕೊಳ್ಳೋದು ಹೇಗೆ, ಅವನ ಯಾರೋ ಒಬ್ರು ಫ್ರೆಂಡ್ಸ್ ಇಬ್ರು ಒಂದು ಯಾವ್ದೋ ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಅವ್ರ ಜೊತೆಗೆ ನಾವು ಅವ್ರ ಜೊತೆ ಕೆಲ್ಸಕ್ಕೆ ಹೋಗೋದಾ? ಇಲ್ಲ. ನಾನು ಲಾಸ್ಟ್ ಕರೆದು ಮಾಡಿದ್ರು ಹೇಳಿದೆ, ನಿಮ್ಮ ಮನದಲ್ಲಿ ಏನು ಇಚ್ಛೆ ಇದೆ ಆ ರೀತಿಯಾದ ಒಂದು ಕೆಲಸವನ್ನ ನೀವು ಪಡೆದುಕೊಳ್ಬೇಕು. ಜೀವನದ ಒಂದು ಎರಡು ಬದಲಾವಣೆಗಳು ಕಂಡು ಬರುತ್ತೆ. ಯಾಕಂದ್ರೆ ಒಂದು ಮರ ಬೆಳಿಬೇಕಾದ್ರೆ ಏನಾಗುತ್ತೆ, ಮರ ಒಂದು ಮಟ್ಟದ ಬೆಳವಣಿಗೆ ಆಗುತ್ತೆ. ಆಮೇಲೆ ಅದು ಫಲ ಕೊಡದೇ ಇದ್ರೆ ಏನ್ ಮಾಡ್ತೀರಾ? ಒಂದು ಮಾವಿನ ಮರ ಅನ್ಕೊಳ್ಳಿ, ಮಾವಿನ ಮರ ಬೆಳೆಯುತ್ತೆ ಬೆಳೆಯುತ್ತೆ ಬೆಳೆಯುತ್ತೆ, ಅದು ಮಾವಿನ ಹಣ್ಣೇ ಕೊಡದಿದ್ರೆ ಯಾವುದಕ್ಕೂ ಪ್ರಯೋಜನ ಇರಲ್ಲ. ಅದೇ ರೀತಿಯಾಗಿ ವಿದ್ಯಾರ್ಥಿ ಜೀವನದಲ್ಲೂ ಕೂಡ ಹಾಗೆ, ನೀವು ಒಂದು ಮಟ್ಟದವರೆಗೆ ಓದ್ಕೊಂಡು ಬರ್ತೀರ, ತದನಂತರ ನೀವು ಉದ್ಯೋಗವನ್ನ ಪಡೆದುಕೊಂಡು ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಕುಟುಂಬವನ್ನ ನಡೆಸಿಕೊಂಡು ಹೋಗುವಂತ ಒಂದು ಪರಿಸ್ಥಿತಿಗೆ ಬರಬೇಕಾಗತ್ತೆ. ಸೊ ಓದು ಒಂದು ಭಾಗ, ಉದ್ಯೋಗ ಇನ್ನೊಂದು ಭಾಗ. ಸೊ ಹೆಚ್ಚು ಭಾಗಕ್ಕೆ ಹೆಚ್ಚು ಭಾಗದಲ್ಲಿ ಆಲ್ರೆಡಿ ನೀವೇನ್ ಮಾಡಿದಿರ, ನಿಮ್ಮ ಓದನ್ನ ಎಜುಕೇಶನ್ ಪಾರ್ಟ್ ಅನ್ನ ಮುಗಿಸಿದಿರ. ನೆಕ್ಸ್ಟ್ ಈಗ ಉದ್ಯೋಗದ ಕಡೆ ತಿರುಗಬೇಕಾದಂತ ಕಾಲ ಬಂದಿದೆ. ಸೊ ಉದ್ಯೋಗ ಪಡೆದುಕೊಳ್ಳೋದು ಹೇಗೆ, ಅವನ ಯಾರೋ ಒಬ್ರು ಫ್ರೆಂಡ್ಸ್ ಇಬ್ರು ಒಂದು ಯಾವ್ದೋ ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಅವ್ರ ಜೊತೆಗೆ ನಾವು ಅವ್ರ ಜೊತೆ ಕೆಲ್ಸಕ್ಕೆ ಹೋಗೋದಾ? ಇಲ್ಲ. ನಾನು ಲಾಸ್ಟ್ ಕರೆದು ಮಾಡಿದ್ರು ಹೇಳಿದೆ, ನಿಮ್ಮ ಮನದಲ್ಲಿ ಏನು ಇಚ್ಛೆ ಇದೆ ಆ ರೀತಿಯಾದ ಒಂದು ಕೆಲಸವನ್ನ ನೀವು ಪಡೆದುಕೊಳ್ಬೇಕು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಉದ್ಯೋಗಾಧಿಕಾರಿ ಎನ್ಆರ್ ವೇಣುಗೋಪಾಲ್, ಪುರಸಭಾ ಅಧ್ಯಕ್ಷೆ ವಿಕೆ ಅರ್ಚನಾ ಚಂದ್ರು, ಉಪನ್ಯಾಸಕಿ ಪವಿತ್ರ, ಎನ್ಎಸ್ಎಸ್ ಅಧಿಕಾರಿ ವೆಂಕಟೇಶ್ ಗೌಡ ಇತರರು ಹಾಜರಿದ್ದರು. ಇನ್ನು ಉದ್ಯೋಗ ಮೇಳದಲ್ಲಿ ಅಪೋಲೋ, ಪವರ್ ವರ್ಡ್, ಎಚ್ಜಿಎಸ್, ಯೂಬರ್ ಸೇರಿದಂತೆ 20ಕ್ಕೂ ಹೆಚ್ಚು ವಿವಿಧ ಕಂಪನಿಗಳು ಭಾಗವಹಿಸಿದ್ವು. ಈ ವೇಳೆ ಹಲವರು ಸ್ಥಳದಲ್ಲೇ ಉದ್ಯೋಗವನ್ನು ಪಡೆದುಕೊಂಡರು. ತೆಂಗಿನ ಗಿಡಗಳು ಮತ್ತು ಹೆಬ್ಬೆವು ಮರಗಳು ಬೆಂಕಿಗೆ ಆಹುತಿಯಾಗಿರುವ ಘಟನೆ ಸಮೀಪದ ಅಂತರವಳ್ಳಿ ಗ್ರಾಮದಲ್ಲಿ ಶನಿವಾರ ಸಂಜೆ ನಡೆದಿದೆ. ಯತ್ತಂಬಾಡಿ ಮೂಲದ ಸುತೀಶ್ ವ್ಯವಸಾಯ ಮಾಡಿಕೊಂಡು ಮಳವಳ್ಳಿ ಪಟ್ಟಣದಲ್ಲಿ ವಾಸವಾಗುತ್ತಾರೆ. ತಮ್ಮ 1 ಎಕರೆ ಜಮೀನಿನಲ್ಲಿ 60 ತೆಂಗಿನ ಸಸಿಗಳು ಮತ್ತು 80 ಹೆಬ್ಬೆವು ಮರಗಳನ್ನು ಬೆಳೆಸಿದ್ರು. ಶನಿವಾರ ಸಂಜೆ ಕಿಡಿಗೇಡಿಗಳು ತೋಟಕ್ಕೆ ಬೆಂಕಿ ಹಚ್ಚಿದ ಪರಿಣಾಮ ಇಡೀ ತೋಟ ಬೆಂಕಿಗೆ ಆಹುತಿಯಾಗಿ ಅಪಾರ ನಷ್ಟ ಸಂಭವಿಸಿದೆ. ನಾನು ಡಿಪ್ಲೊಮೋ ಪದವೀಧರ ಆಗಿದ್ದು ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ವೃತ್ತಿಯಲ್ಲಿ ಕೈತುಂಬ ಹಣ ಸಿಗ್ತಾ ಇತ್ತು. ಸ್ವಾವಲಂಬಿಯಾಗುವ ಕನಸು ಹೊತ್ತು ಹಳ್ಳಿಗೆ ಬಂದು ವ್ಯವಸಾಯದಲ್ಲಿ ತೊಡಗಿಸಿಕೊಂಡಿದ್ದೇನೆ. ಸ್ವಂತ ಹಣದಿಂದ ಹನಿ ನೀರಾವರಿ ಮಾಡಿಸಿದ್ದು ತೆಂಗಿನ ಗಿಡಗಳು ಸದ್ಯದಲ್ಲೇ ಫಲ ನೀಡಲಿದ್ದವು. ಇನ್ನು ಇಂತಹ ಸಂದರ್ಭದಲ್ಲಿ ಬೆಂಕಿ ಅವಘಡದಿಂದ ತುಂಬಾ ನಷ್ಟ ಉಂಟಾಗಿದೆ ಅಂತ ಯುವ ರೈತ ಸುದೀಶ್ ತಿಳಿಸಿದ್ರು. ಒಂದು 3 ವರ್ಷದಿಂದ ಸುದೀಶ್ ಅಂತ ಸರ್, ನಾವು ಎತ್ತಂಬಾಡಿಯವರೇ, ನಾವು ಮಳವಳ್ಳಿಲಿ ಇರೋದು. ಇಲ್ಲಿ ವ್ಯವಸಾಯ ಮಾಡಲಿಕ್ಕೆ ಅಂತ ಜಮೀನ್ ಅಂತ ಆಸಕ್ತಿ ತಗೊಂಡು ವ್ಯವಸಾಯದ ಕಡೆ ಓಡಾಡ್ತಾ ಇದ್ದೀವಿ. ನಮ್ಮ ತಂದೆ ಕಡೆದು ಸರ್ ಈ ಜಮೀನು, ನಮ್ಮ ತಂದೆಯವ್ರು ತಗೊಂಡಿರೋದು ಇದೆಲ್ಲ ಸರ್. ಇಲ್ಲಿ ಒಂದು ಎಕರೆ ಇದೆ ಟೋಟಲ್. ಇಲ್ಲಿ ಒಂದು 5 ಎಕರೆ ಅಷ್ಟು ಜಮೀನು ಬರುತ್ತೆ ನಮಗೆ. ಇಲ್ಲಿ ತೆಂಗು ಡಿಪ್ಲೊಮಾ ಮಾಡ್ಕೊಂಡು ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ವಿ. ನಮ್ಮ ತಂದೆ ತಿರೋದ್ಮೇಲೆ ನಾವು ಈ ಕಡೆ ವ್ಯವಸಾಯದ ಕಡೆ ಆಸಕ್ತಿ ತಗೊಂಡು ವ್ಯವಸಾಯ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಸರ್. ಇವಾಗ ತೆಂಗು ಮುಖ್ಯ ಬೆಳೆಯಾಗಿ ಮಾಡ್ತಾ ಇದ್ವಿ ನಾವು. ಈಗ ಹೆಚ್ಚು ಕಮ್ಮಿ ಒಂದು ಎಕರೆಯಷ್ಟು ತೆಂಗಿನ ಬೆಳೆ ಹಾಳು ಮಾಡಿಬಿಟ್ಟಿದ್ದಾರೆ ಸರ್. ಇದೆ ಒಂದು 50-60 ಇದೆ ತೆಂಗು. ಇದೆ ಹೆಬ್ಬೆ ಒಂದು 200-300 ಬರುತ್ತೆ ಸರ್. ಈಗ ಹೆಚ್ಚು ಕಮ್ಮಿ ನಾವು ನೈಸರ್ಗಿಕ ಕೃಷಿ ಮಾಡ್ತಾ ಇದ್ವಿ ಆಸಕ್ತಿ ತಗೊಂಡು. ಈಗ ಈ ಥರ ಮಾಡೋದ್ರಿಂದ ಕೃಷಿ ಮಾಡಲಿಕ್ಕೂ ಆಸಕ್ತಿ ಹೊರಟೋಗ್ಬಿಡುತ್ತೆ. ಯಾವ ರೀತಿ ಬೆಂಕಿ ಬೀಳ್ತು
ಸರ್ ಯಾರೋ ಬಂದು ಬೆಂಕಿ ಹೆಚ್ಚು ಹೋಗಿರೋದು ಸರ್ ಇದು ಇಲ್ಲಿ ಯಾವುದೇ ಲೈನು ಕೂಡ ಯಾವುದೇ ಮರಗಳಿಗೆ ಟಚ್ ಆಗಲ್ಲ ಇಲ್ಲಿ ಯಾರೋ ಪರ್ಪಸಬಲು ಈಗ ಹಿಂಗೆ ವ್ಯವಸಾಯ ಮಾಡ್ತಾರಲ್ಲ ಅಲ್ಲಿಂದ ಬಂದು ಅನ್ನೋ ಒಂದು ಇದಕ್ಕೆ ಬಂದು ಬೆಂಕಿ ಹಾಕೋಗಿದ್ದಾರೆ ಸರ್ ಕೇಳ್ತಾ ಇದ್ದಾರೆ ಸರ್ ಜಮೀನು ಮಾರ್ತೀರಾ ಹಂಗೆ ಹಿಂಗೆ ಅಂತ ವಿಚಾರಿಸೋರು ಇದ್ದಾರೆ ಜಮೀನು ತಗೊಳ್ಳೋಕೆ ಆಸಕ್ತಿಯಿಂದ ಹಿಂಗೆ ಮಾಡಿದಾರ ಇಲ್ಲ ನಾವು ಸುತ್ತ ಟ್ರೆಂಚ್ ಹೊಡ್ಸಿದ್ದೀವಿ ಪಕ್ಕ ಜಮೀನವ್ರಿಗೆ ತೊಂದರೆ ಆಗ್ತಿದೆ ಅಂತ ಹಿಂಗೆ ಮಾಡ್ತಿದ್ದಾರೆ ಗೊತ್ತಾಗ್ತಾ ಇಲ್ಲ ಸರ್ ಒಂದು ಮೂರು ನಾಲ್ಕು ಜನದ ಮೇಲೆ ಡೌಟ್ ಇದೆ ಬಟ್ ಏನಂದರೆ ನಾವು ಇವರೇ ಅಂತ ನಾವು ನೋಡಿಲ್ಲ ಸಾಕ್ಷಿಗಳಿಲ್ಲ ಅದು ತೊಂದರೆ ಆಗ್ತಾ ಇದೆ ಇಲ್ಲಿಗೆ ಯಾವುದೇ ನೇರ ಸಂಪರ್ಕ ರಸ್ತೆಗಳಿಲ್ಲ ಇಲ್ಲಿ ಯಾರು ಓಡಾಡೋರು ತುಂಬ ಕಡಿಮೆ ಇರೋದ್ರಿಂದ ಯಾರು ಬೆಂಕಿ ಹಾಕಿದ್ದಾರೆ ಅಂತ ಗೊತ್ತಾಗಲ್ಲ ಹೆಚ್ಚು ಕಮ್ಮಿನ ಸರ್ ನಾವು ಒಂದು 3 ವರ್ಷದಿಂದ ಪರಿಶ್ರಮ ಹಾಕ್ಬಿಟ್ಟು ಒಬ್ಬರೇ ವ್ಯವಸಾಯ ಮಾಡಿದ್ವಿ ಇವತ್ತು ಒಂದು ದಿನ ಬೆಂಕಿ ಇಟ್ಬಿಟ್ಟು ನಮ್ಮ 3 ವರ್ಷದ ಪರಿಶ್ರಮ ಹಾಳು ಮಾಡಿಬಿಟ್ಟಿದ್ದಾರೆ ಇಲ್ಲಿ ಒಂದು 3-4 ಲಕ್ಷ ಲಾಸ್ ಆಗಿದೆ ಸರ್ ನಮ್ಮ 3-4 ಲಕ್ಷ ಅನ್ನೋದಕ್ಕಿಂತ ಜಾಗಿ ನಮ್ಮ ಪರಿಶ್ರಮ ಹಾಳಾಗಿದೆ ಸರ್ 3 ವರ್ಷ ನಮ್ಮ ಟೈಮ್ ಹಾಳಾಗಿದೆ ಇಲ್ಲಿಗೆ ಸರ್ ಯಾರೇ ಆಗಲಿ ದ್ವೇಷ ಇದ್ದರೆ ಬಂದು ಮುಂದೆ ಮಾತಾಡಿ ಪರಿಹಾರ ಮಾಡ್ಕೋಬೇಕು ಅವ್ರಿಗೆ ತೊಂದರೆ ಆಗ್ತಿದ್ರೆ ಈಗ ಈ ಥರ ಮಾಡೋದ್ರಿಂದ ನಮ್ಮ ಜೀವನನೂ ಹಾಳಾಗುತ್ತೆ ಒಬ್ಬ ರೈತ ಆಗಿ ಇನ್ನೊಬ್ಬ ರೈತನ ಜಮೀನಿಗೆ ಬೆಂಕಿ ಹಚ್ಚೋದು ತುಂಬ ದೊಡ್ಡ ತಪ್ಪು ಸರ್ ಮಕ್ಕಳುಗಳಿಗೆ ವಿಷ ಆಗ್ತಂಗೆ ಇವೆಲ್ಲ ಅವ್ರದೇ ಮಕ್ಕಳಿಗೆ ವಿಷ ಆಗ್ತಂಗೆ ಇದು ಕಾಡು ಹಂದಿಗಳ ದಾಳಿಯಿಂದಾಗಿ ಬಾಳೆಗಿಡಗಳು ನಾಶವಾಗಿರುವ ಘಟನೆ ಸಮೀಪದ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ವೆಂಕಟಮ್ಮ ಎಂಬುವವರು ತಮ್ಮ 2 ಎಕರೆ ಪ್ರದೇಶದಲ್ಲಿ ಬಾಳೆ ಸಸಿಗಳನ್ನು ಬೇಸಾಯ ಮಾಡಿದ್ರು ಬಸವನಬೆಟ್ಟ ಅರಣ್ಯ ವಲಯದಿಂದ ಶನಿವಾರ ತಡರಾತ್ರಿ ಹಿಂಡು ಹಿಂಡಾಗಿ ಬಂದಂತಹ ಕಾಡು ಹಂದಿಗಳು 500ಕ್ಕೂ ಹೆಚ್ಚು ಬಾಳೆಗಿಡಗಳನ್ನು ತಿಂದು ತುಳಿದು ಹಾಳು ಮಾಡಿವೆ ವ್ಯವಸಾಯಕ್ಕಾಗಿ 3 ಲಕ್ಷ ಸಾಲ ಮಾಡಿ ಬೆಂಗಳೂರು ಕೃಷಿ ವಿಜ್ಞಾನ ಕೇಂದ್ರದಿಂದ ಅಂಗಾಂಶ ಬಾಳೆ ಸಸಿಗಳನ್ನು ತಂದು ಮಗುವಿನಂತೆ ಸಾಕ್ತಿದ್ದೆ ಚೆನ್ನಾಗಿ ಬೆಳೆದು ಬಂದಿದ್ವು ಕಾಡು ಪ್ರಾಣಿಗಳ ದಾಳಿಯಿಂದ ಇದೀಗ ದಿಕ್ಕು ತೋಚದಂತಾಗಿದೆ ಎಂದರು ಇನ್ನು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಸೂಕ್ತ ಪರಿಹಾರ ನೀಡಬೇಕು ಅಂತ ಅಕ್ಷಣದಲ್ಲಿ ಒತ್ತಾಯಿಸಿದ್ರು ಇನ್ನು ವೆಂಕಟಮ್ಮರವರ ಪುತ್ರ ಜಯಕುಮಾರ್ ಅವರು ಮಾತನಾಡಿ ನಾನು ಒಬ್ಬ ರೈತನ ಮಗನಾಗಿ 2 ಮಕ್ಕಳನ್ನೇ ಮೆಡಿಕಲ್ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ಅವರ ವಿದ್ಯಾಭ್ಯಾಸಕ್ಕಾಗಿ 3 ಲಕ್ಷ ಸಾಲ ಮಾಡಿ ಈ ಜಮೀನಿನಲ್ಲಿ ಬಾಳೆ ಬೆಳೆಯಲು ಮುಂದಾಗಿದ್ದೆ ಆದರೆ ಈ ಹಿಂದೆ 10 ಅಥವಾ 15 ಗಿಡಗಳನ್ನು ತಿಂತಾ ಇತ್ತು ಇಂದು ಸುಮಾರು ಹಂದಿಗಳು ಬಂದು 500ಕ್ಕೂ ಹೆಚ್ಚು ಗಿಡಗಳನ್ನು ತಿಂದು ನಾಶಪಡಿಸಿವೆ ಅಂತ ತಮ್ಮ ಅಳಲನ್ನು ತೋಡಿಕೊಂಡ್ರು ನನ್ನ ಹೆಸರು ಜಯಕುಮಾರ್ ಸ್ವಾಮಿ ಅಂತ ನಾನು ವ್ಯವಸಾಯಗಾರ ಇಲ್ಲಿ ನಾವು ಮಕ್ಕಳ ಎಜುಕೇಷನ್ಗೆ ಎಲ್ಲೂ ದುಡ್ಡು ಸಿಕ್ಕಲಿಲ್ಲ ಮಕ್ಕಳಿಗೆ ಮೆಡಿಕಲ್ಲು ಇಬ್ಬರಿಗೂ ಸಿಕ್ಕಿದೆ ಅದಕ್ಕೆ ನಾನು ಈ ಜೀವನ ಮಕ್ಕಳು ಓದಿಸೋದಕ್ಕೆ ಜೀವನ ಮಾಡೋಕ್ಕೆ 3 ಲಕ್ಷ ಸಾಲ ಮಾಡಿ ತಂದು ಟಿಶ್ಯೂ ಕಲ್ಚರ್ ಅಂತ ತಂದ್ಬಿಟ್ಟು ಕೃಷಿನ ಇದು ಬಾಳೆ ಕೃಷಿನ ಕೈಗೊಂಡೆ ಬಟ್ ಏನಂತಂದರೆ ಇಲ್ಲಿ ಕಾಡು ಹತ್ತಿರ ಇರೋದ್ರಿಂದ ಬಂದಿಗಳು ಪದೇ ಪದೇ ಹೊಲದಗಳ ಮೇಲೆ ಅಟ್ಯಾಕ್ ಮಾಡಿ ಎಲ್ಲ ಜಮೀನು ಇದೆಲ್ಲ ನಾಶ ಆಯ್ತಾ ಇದೆ ನಾವು ಫಸ್ಟು 4-5-8 ಕಿತ್ತಾಕ್ದಾಗ 20 ಕಿತ್ತಾಕ್ದಾಗ ಏನಿಲ್ಲ ಈಗ 500 ಮೇಲೆ ಕಿತ್ತಾಕಿದೆ ಒಂದು ಗಿಡಕ್ಕೆ 25 ರೂಪಾಯಿ ನಾವು ಹೆಂಗೆ ಜೀವನ ಮಾಡೋದು ಸರ್ ಇದಕ್ಕೆ ಯಾವುದೇ ಕಂಪಲ್ಸೇಷನ್ಗಳು ಕೇಳಿದ್ರೆ ಅಲಗಿನ ಇಲಾಖೆ ಅವರು ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ ಆದರೆ ಯಾವುದೇ ಕಂಪಲ್ಸೇಷನ್ ಸಿಗೋಲ್ಲ ಅಥವಾ ಬ್ಯಾಡಾಗಿ ಇನ್ಶೂರೆನ್ಸ್ ಕೂಡ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಯ್ತಾ ಇಲ್ಲ ಸರ್ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಸ್ವಲ್ಪ ಬಂದು ಇದನ್ನು ಬೆಳೆ ಪರಿಹಾರ ಏನಾದರೂ ಮಾಡಿಕೊಡಿ ಸರ್ ಅಂತ ನೀರೆಲ್ಲ ಸ್ಪ್ರಿಂಕ್ಲಿಂಗ ಸಾಕು ಮುಡಿಯೋದು ಕೇಳಬೇಡಿ ತೋರಿಸಿ ಹಿಂಗಿಂತ ಹಿಂಗೆ ಚೆನ್ನಾಗಿ